ಭಾನುಮತಿ ಗಂಧರ್ವನ ನಿನ್ನ ಪತಿಯನ್ನು ಸೆರೆಪಿಡಿದು ಒಯ್ಯುವ ಕಾಲದಲ್ಲಿ ದ್ರೋಣ ಭೀಷ್ಮ ಕರ್ಣ ಮೊದಲಾದ ವೀರಾದಿ ವೀರರಿಂದು ಮಾಡಿದ ಕಾರ್ಯವೇನು? ಅಯ್ಯೋ ನಮ್ಮಿಂದೇನಾಗುವುದು ಭಾನುಮತಿ? ಧರ್ಮಭೂಪತಿ, ಅರಣ್ಯವನ್ನು ಸಂಚರಿಸಿ ಒತ್ತಿಗೆ ಸರಿಯಾಗಿ ಅನ್ನವಂ ಕಾಣದೆ ಹಣ್ಣು ಕಾಯಿಗಳನ್ನು ತಿಂದು ಕಾಲವನ್ನು ಕಳೆಯುವ ನಾವು ಆ ಗಂಧರ್ವರೊಡನೆ ಹೋರಾಡುವುದು ನಮ್ಮಿಂದ ರೀತಿ. ಭಾನುಮತಿ, ನಿನಗೇನು ತಿಳಿಯದೇ ಬಾಂಧವರ ಸಂಗತಿ? ವಾಯುಸುತನಾದ ಭೀಮಸೇನ, ಹೇ ದುಷ್ಟ ಕುರುಪನ ಸತಿಯಾದ ಭಾನುಮತಿ, ನೀನಾದರೂ ನನ್ನ ಪತಿಯ ಸೆರೆಯನ್ನು ಬೆಡಿಸಬಾರದೇನು? ಅದು ಎಷ್ಟು ಮಾತ್ರಕ್ಕೂ ಬಿಡಿಸಲಾರೆ ಸುಂದರಿ. ಭಾನುಮತಿ ಚೆನ್ನಾಗಿ ಹೇಳು. ಹೇ ಭಾನುಮತಿ, ಏನು ಮಾಡಲಿ ಕಾಲಕ್ಕೆ ಯತ್ನವಿಲ್ಲ. ಅಣ್ಣಯ್ಯನ ಆಜ್ಞೆಯೊಳಗೆ ಸಿಲುಕಿ ಸುಮ್ಮನಿರಬೇಕಾಗಿದೆ. ಎಲ್ಲ ವಾಯಿದೆ ಬಳರೆ ಹಲಲಲ್ಲ ಸರ್ವ
ಕುಡಿದೇ ಮಾಡಿ ಸರ್ರನೆ ಸುರಿದು ದೂರಿ ಹೋದನೆ ನಮ್ಮ ವಿಶ್ವಾಸಘಾತಕ ನಮ್ಮ ತಂಡ ತಂಡದಿ ಮಾಂಸ ಖಂಡವ ಮಾಡಿ ಭೂತ ತುಂಡುಗಳಿಗೆ ತಂಡೆಯಾಗಿ ತಿನ್ನಿಕೊಡುತ್ತಿದ್ದೆ. ಆದರೆ ಈ ಧಾತ್ರಿಯೊಳಗೆ ನೀತಿ ಗೆಟ್ಟು ನಿಮ್ಮಂಥವರೊಡನೆ ಪ್ರೀತಿ ಪಾತ್ರ ವಹಿಸಿದರೆ ವಿಷದ ಬಳ್ಳಿಯು ಮತ್ತಷ್ಟು ಅಪ್ಪಿಸುವ ಸೂತ್ರದಂತಾಗುವುದು. ಭಾನುಮತಿ, ಆದ ಕಾರಣ ನಿಮ್ಮಂತಹ ನೀಚರಿಗೆ ಉಪಕಾರ ಮಾಡಲಾಗದು. ನೀವು ಮಾತ್ರ ನಮಗಿಟ್ಟ ಕಷ್ಟ ನಿಷ್ಠೂರಗಳನ್ನು ಲೆಕ್ಕಿಸದ ಈ ಕ್ಷಣಕ್ಕೆ ರೆಕ್ಕೆ ಮುರಿದ ಪಕ್ಷಿ ಎಂಟು ಪತಿಯ ರಕ್ಷಣೆ ಮಾಡಿ ಎಂದು ಬೇಡಿಕೊಳ್ಳುವುದಕ್ಕೆ ನಿಮಗೆ ನಾಚಿಕೆ ಆಗುವುದಿಲ್ಲವೇ ನೀಚರೇ? ಜಿ ಬಸವರಾಜ ನಾಗನಹಳ್ಳಿ ಇವರು ಇದೇ ನಾಟಕದಲ್ಲಿ ಮೇನೇಜರ್ನಂತ ಜಾಲಿಬೆಂಚಿ ಗದ್ದೆ ಮಲ್ಲನಗೌಡ ಇವರಿಗೆ 5,000 ರೂಪಾಯಿ ಎಂದು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಅವರು ಬಂದಿದ್ದನ್ನು ಸ್ವೀಕರಿಸಬೇಕಾಗಿದೆ. ಅಹೋ ಮೈದನಾದ ಪಾರ್ಥ, ಭಾನುಮತಿ ನೀನಾದರೂ ಎನ್ನ ಪತಿಯ ಸರಿ ಬಿಡಿಸಬಾರದೇನೋ? ಭಾನುಮತಿ, ಅರಣ್ಯದಲ್ಲಿ ಹಣ್ಣು ಕಾಯಿ ತಿಂದು ಬದುಕುವ ನಮ್ಮಿಂದೇನಾಗುವುದು? ಹೇಳುವನೆ ಕೇಳು. ಭಾನುಮತಿ, ಎಂತ ಪತಿಯ ಸೆರೆ ಬಿಡಿಸುವವರೆಗೂ ನಿನ್ನ ಪಾದ ಕಮಲಗಳನ್ನು ಅಮ್ಮ ತರುಣಿ ಮಣಿಯಾದ ಭಾನುಮತಿ, ನಿನ್ನ ಪತಿ ಎಂ ಗಂಧರ್ವರ ಸೆರೆ ಪಿಡಿದು ಒಯ್ಯುವರೆಂದು ಕಂದಿ ಕುಂದಿ ಬಳಲಿ ಬಾಯಾರುವುದೇ ತಕ್ಕಿ. ಭಾನುಮತಿ, ಧರ್ಮಭೂಪತಿ ಆಪತ್ಕಾಲ ದಾರಿಗೇನು ಸ್ಥಿರ, ನಿನ್ನ ಸಂಕಟವಂ ನಾನು ನೋಡಲಾರೆನು, ನಿನ್ನ ದುಃಖವಂ ನಾನು ಕೇಳಲಾರೆನು. ಭಾನುಮತಿ, ಪರರ ಆಪತ್ತಿಗೆ ನೆರವಾಗದ ಪಾಪಿಯ ಮುಖವನ್ನು ನೋಡಬಾರದೆಂದು ಸ್ಮೃತಿ ವಾಕ್ಯ ಉಂಟು, ದಾವ ವ್ಯಾಲ್ಯಕ್ಕೆ ಏನು ಬರುವುದೋ ಏನೋ. ಭಾನುಮತಿ, ನಿನ್ನ ಸುಂದರ ಪತಿಯಾದ ಕುರುಕುಲೇಂದ್ರ ನಮ್ಮ ಗಂಧರ್ವನಿಂದ ಬಿಡಿಸಿ ತಂದು ನಿನ್ನ ವಶ ಮಾಡುವೆನು. ಇಂದುರೇಶನ ಪಾದದಾಣೆ ನಿನ್ನ ಗಂಡನ ಬಿಡಿಸುವ ತನಕ ನಾನು ಅನ್ನ ಆಹಾರಾದಿಗಳನ್ನು ತೆಗೆದುಕೊಳ್ಳುವುದಿಲ್ಲ. ಖಂಡಿಯ ಭಾನುಮತಿ, ಸೈನ್ಯಗಳ ಹೃದಯ ಜರ್ಜರಿತ ಮಾಡುವ ಅಶ್ವನೇ, ಚರ್ಚೆ ತತ್ಪುಟ ಪರಾಕ್ರಮ ಸಂಘಟಿತ ಮಾತ್ರ ಸಡಿಯಿಲ್ಲದೆ ಧರ್ಮಜನ್ಮ
ಇಂದ ಉಗ್ರದ ಬಾಂಬ್ ಗೈದು ಸಾಕ್ಷಾತ್ ಶಶಿಧರನ ಮೆಚ್ಚಿಸಿ ಬಾಜು ಪದಾರ್ಥ ಪಡೆದ ಅಮರೇಂದ್ರನ
ಪ್ರೀತಿಗೆ ಪಾತ್ರನಾಗಿದ್ದ ಹೆಣ್ಣು ಮಗಳಿಂದ ಮಗಳಿಸಿಕೊಳ್ಳುವ ಅದ್ಭುತನಾಗಿ ಕಾರವಾರನೆ ಈ ಕೂಳ ಕೌರವನ್ನು ಮಾಡಿದ ಕೇಳುದರವನ್ನು ಕಂಡಿಲ್ಲವೇನ ಪಲ ತರುಗಳನ್ನು ಮುರಿದರೆ 6000 ಸೋರ ಸೋರದಿಂದ ಹರುವ ನಿನ್ನ ದಾರಿಯನ್ನು ಸರ್ವದೆ ಕೀಳಿದರೆ ನೋಡು ನಿಮ್ಮ ಪುಂಡತನಕ್ಕೆ ನಾನೆಂದಿಗೂ ಹೆದರುವುದಿಲ್ಲ ಕಂಡ ಕಂಡಂತೆ ಮಾತನಾಡಿದರೆ ನಿನ್ನ ಗುಂಡಿಯ ಕಡಿದ ಈ ಕೂಳ ಕೌರವನು ನಿಮಗೆ ವೈರಿ ಅಲ್ಲವೇ ಆಗಿರಬಹುದು ಆದರೂ ಅಣ್ಣನಾಗಿ ಆಗಿರುವುದು ಎಂಥ ಪಾಪಾತ್ಮನ ಏಕ ಬಿಡದಲ್ಲಿ ಬಂದು ಈ ಪ್ರಶ್ನೆ ಹಿಡಿದಿದೆ ಯಮನ ಸಾಧನ ಮಾಡುವೆ ಸಂತೋಷದಿಂದ ನೀನು ಹೋಗಿ ಅತ್ತಿನ ಒಂದು ಪಟ್ಟಣ ನಿಷ್ಠಾಗರಿಷ್ಠನಾದ ಧರ್ಮರಾಜನಿಗೆ ಪಟ್ಟವನ್ನು ಕಟ್ಟಿ ಕರಿಪುರದ ಸಾಮ್ರಾಜ್ಯವನ್ನು ಪರಿಪಾಲಿಸುವುದಕ್ಕೆ ಆ ದೇವರಂತ ಕಾರ್ಯ ಕೈಗೊಳ್ಳುತ್ತಿರುವನು ಇದನ್ನು ಬಿಟ್ಟು ಇಂಥ ಪಾಪಾತ್ಮನ ಏಕ ಬಿಡದಲ್ಲಿ ಬಂದೆ ಅಯ್ಯೋ ಇವನು ಮಾಡಿದ ಅಪಕೃತವನ್ನು ಎಷ್ಟೊಂದು ಹೇಳಲಿ ಅನಂತರ ಮಹಾಲು ಮಾಡಿ ತರುಲತ್ತಿಗಳನ್ನು ಮುರಿದು ಪುಷ್ಪಂಗಳು ಹರಿದ ಆಶ್ರಯ ಮಾಡಿ ಮಲಗಿದನಂತೆ ಈ ವಾಕ್ಯಂ ಧರ್ಮರಾಜನಿಗೆ ತಿಳಿಸಿ ಸಂತೋಷದಿಂದ ಕಾಲವನ್ನು ಕರೆಯುವುದು ನೇರವೇನ ಪಾರ್ಥ ಅವಲಂಬಿಡಲಾರಿ ಸರ್ವಟ ಗಂಧರ್ವ ನಾಯಕ ಎಲೈ ಅರ್ಜುನನೇ ನಿನ್ನ ಬಿಡಿ ಮಾತುಗಳು ನಾನು ಕೇಳುವುದಿಲ್ಲ ನಿನ್ನನ್ನು ಬಿಡುವುದಿಲ್ಲ ನಾನು ಎಷ್ಟು ಮಾತ್ರಕ್ಕೂ ಬಿಟ್ಟು ಕೊಡಲಾರ ಗಂಧರ್ವನೇ ಜಾಗೃತಿಯಿಂದ ಇದ್ದಕ್ಕೆ ಬೆಟ್ಟ ಪರಮ ಒಳಿರಿಯಲೈ ಕೊಲ್ಲ ಕಳ್ಳನೆಂದಾಡುವಿರಲ್ಲ ನಿನ್ನಂತೆ ನಾನು ಹೆಂಗರನಲ್ಲ ಹಣ್ಣು ಅಂತರಾಧಿಗಳನ್ನು ತಿಂದು ಕಾಲವನ್ನು ಕರೆಯುವುದಲ್ಲ ನಿನ್ನಿಂದ ಯುದ್ಧ ಮಾಡುವುದು ಸರ್ವತವಾಗುವುದಲ್ಲ ಎಲೈ ಕೊಲ್ಲ ನಿನ್ನ ತಪಿಯರಾದ ದ್ರೌಪದಿಯನ್ನು ಮಾನಭಂಗ ಮಾಡಿಸಿದವನು ಇವನಲ್ಲವೇ ಈ ಸಭಾಮಂಡಲದಲ್ಲಿ ಮಂಡಿ ಎತ್ತದ ಕುಳಿತವನು ನೀವಲ್ಲವೇ ಇದೆಲ್ಲ ಅರಿಯದೆ ಎನ್ನೆದರಿಗೆ ಅಲ್ಲ ತೆಗೆದು ನಿಂತಿಗೆ ಲೋತು ನಿನಗೆ ನಾಚಿಕೆ ಇಲ್ಲ ಎಲೈ ಕಳ್ಳ ನಿನ್ನನ್ನು ಬಿಡಿಸುವಂತ ವೀರರೇ ಇಲ್ಲ ನಿಮ್ಮ ಪುಂಡತನಕ್ಕೆ ಖಂಡಿತವಾಗಿ ನಾನೇನು ಹೆದರುವುದಿಲ್ಲ ಕತ್ತರ ಯುದ್ಧಕ್ಕೆ ನಿನ್ನ ಮಾಡರು ಇಂದ್ರನಂದನ ನಿನ್ನ ಪರಾಕ್ರಮಕ್ಕೆ ಮೆಟ್ಟಿದೆ ಮೆಟ್ಟಿದೆ ಆದರೆ ಕುರುಪತಿಯನ್ನು ಸುಮ್ಮನೆ ಬಿಡಲಾರ ಇವನ ಕೈ ಕಾಲುಗಳನ್ನು ಬಂದಿದೆ ಇನ್ನು ಮಂತ್ರದ ಶಕ್ತಿಯಿಂದ ಅತಿ ಮಂತ್ರಿಸಿ ಕಳಿಸಿಕೊಡುವೆ ಆದರೆ ಎನ್ನ ಮಂತ್ರದ ಪ್ರಭಾವ ಎಂತಹದ್ದೆಂದರೆ ಪ್ರತಿರಥ ಸ್ತ್ರೀಯದ ಕಾಲುಂಗುಷ್ಟದಿಂದ ಸೋಕಿದರೆ ಮಾತ್ರ ಬಿಡುವುದು ಎಲ್ಲ ವಾಯಿತೆ ಸುರಾಸುರನ್ನು ಕಲಿತು ಬಿಡಿಸಿದರೆ ಬಿಡುವುದಿಲ್ಲ ಪಾತ್ರ ಈಗಿರುವುದು ಎನ್ನ ಮಂತ್ರದ ಸಾಮರ್ಥ್ಯ ಇನ್ನು ಎನ್ನ ಅಪ್ಪಣೆ ಕೂಡ ಫಲ್ಗುಣ ಈ ಅದರ ಕುರುಬನನ್ನು ಕರೆದುಕೊಳ್ಳುವ ಈ ಕ್ಷಣ ಇನ್ನು ಮುಂದೆ ಮದನ್ ಮತ್ತರಾಗಿ ಇದೇ ರೀತಿಯಿಂದ ದುಷ್ಟ ಕಾರ್ಯಗಳನ್ನು ಮಾಡಿದ ಅದವರಿಗೆ ದುರ್ಗತಿಯೇ ಬರುತ್ತೆ
Ramana.
ಎಂ ವೇಟಿ ಮಾಯಾಲಿ ಆಟ ಚಿತ್ರಸೇನ ನಂಬಾದವನು ನನ್ನನ್ನು ಚಾಟಿ ವಿದ್ಯೆಗಳಿಂದ ಬಂಧಿಸಿರುವನೇ ಹೊರ್ತು ಅವನೇ ಅಂತ ವೀರಾದಿ ವೀರನಾಗಿದ್ದರೆ ಅವನು ದೊರೆಯಾದ ದೇವೇಂದ್ರನ ಮಡದಿಯನ್ನು ರಾಜ್ಯದರು ಕದ್ದೊಯ್ಯುತ್ತಿರಲು ತದ್ರಾಕ್ಷದರ ದಬ್ಬೆಗೆ ತಡೆಯಲಾರದೆ ಅಂತ ಏಡಿಯಾದ ಗಂಧರ್ವನು ನನ್ನನ್ನು ಮಾಯಜಾಲದಿಂದ ವಂಚಿಸಿ ಬಂಧಿಸಿದನು ತನ್ನ ನಿಜ ಬಲವನ್ನು ತೋರಿ ಎನ್ನೊಡನೆ ಹೋರಾಡಲಾರನು ಮಹೇ ರಮಣಿ ಹೋರಾಡಿ ಈಗಾಗಲೇ ಸೋತಿರುವೆಯಲ್ಲ ವೀರಾದಿ ವೀರ ಶೂರಾದಿ ಶೂರರನ ಗಂಭೀರ ಒತ್ತಡಿ ಎಂತ ಏನು ನುಡಿಗಳನ್ನು ಮತ್ತೊಮ್ಮೆ ನುಡಿಯದಿಲ್ಲ ಭಾನುಮತಿ ನಿನಗೆ ತಿಳಿಯದು ರಾಜಮರ್ಮದ ರೀತಿ ಬಳಿ ಬಳಿ ತಾರತಿ ನಮ್ಮ ಹತ್ತಿ ನಾವತಿ ಪಟ್ಟಣಕ್ಕೆ ಚೂಟಿಯಿಂದ ರಥವನ್ನು ನನ್ನಿಂದ ಈ ಅರಣ್ಯದಲ್ಲಿ ಬಹು ಬಳಲಿದಿರಿ ಬಲುಪರಿಯಿಂದ ನೊಂದಿರಿ ನಾಳೆಗೆ 12 ವರ್ಷ ತುಂಬಿದವು ಅಜ್ಞಾತ ವಾಸಕ್ಕೆ ಹೋಗಬೇಕು ಇದಕ್ಕೆ ಯೋಜನೆ ಕೇಳಿರೈ ಹಾಗೆ ನಿಮ್ಮ ಆಜ್ಞೆಯಲ್ಲಿ ಸಿಲುಕಿರಬೇಕು ನಾವು ಎಷ್ಟು ವೀರರಾದರೇನು ಎಷ್ಟು ವಿಚಕ್ಷಣ ಇದ್ದರೇನು ದೀಪದ ಪಶುಗಳಂತಾಗಿರುವೆವು ಆವಾಗ ನೀನು ಜೂಜವನ್ನಾಡಿದೆಯೋ ಆದರೆ ನಮಗೆ ಕರ್ತವ್ಯವೆಂಬುದು ಜಿದೆಗೊಂಡಿತು ಕಾಲಕ್ಕೆ ಎತ್ತವಿಲ್ಲ ಖಂಡಿಯ ಅಣ್ಣಯ್ಯ ಸಹೋದರರೇ ಇದು 1 ವರ್ಷ ಅಜ್ಞಾತವಾಸವು ನಾವು ಗೆದ್ದರೆ ನಮ್ಮ ರಾಜ್ಯವನ್ನು ಕುರುಪತಿಯ ಕಡೆಯಿಂದ ಶ್ರೀಕೃಷ್ಣನು ವಿಭಾಗ ಮಾಡಿಕೊಡುವನಂತೆ ಇಲ್ಲವಾದರೆ ನಮಗೆ ಪರಿಣಾಮವಿದ್ದಂತೆಯೇ ನಡೆಯಲಿ ಸಹಜಾತರೇ ಎನ್ನ ಅನುಜರೇ ಅಹೋ ಅಣ್ಣಯ್ಯ ತಾವು ಯೋಚಿಸಿದ ಕಾರ್ಯಕ್ಕೆ ಗುಪ್ತವಾದ ಒಂದು ಸ್ಥಳವುಂಟು ಅದು ದಾವುದು ತಮ್ಮ ಅದು ದಾವುದಂದ್ರೆ ಇಕೋ ಉತ್ತರ ಭಾಗದ ಮತ್ಸ್ಯ ನಗರ ಇರುವುದು ತದ್ರಾಜಧಾನಿಯನ್ನು ವಿರಾಟನೆಂಬ ಭೂಪಾಲನು ಸತ್ಯದಿಂದ ಪರಿಪಾಲಿಸುವನು ಅಗ್ರಜ ಅನುಜ ತದ್ರಾಜನು ಕೌರವನಿಗೆ ಅಹಿತನು ವಿರಾಟನ ಭಾವ ಮೈದುನನಾದ ಕೀಚಕನೆಂಬುವನು ಮಹಾಶೂರನು ಕೀಚಕನ ಬಲದಿಂದ ವಿರೋಧನ ದುರ್ಯೋಧನಿಗೆ ಕಪ್ಪವಂ ಕೊಡದೆ ದೃಢಬಲಾಜ್ಞನಾಗಿ ಸಡಗರದಿಂದ ರಾಜ್ಯವನ್ನು ಪಾಲಿಸುವನು ಆದ ಕಾರಣ ಆ ರಾಜಧಾನಿಯಲ್ಲಿ ನಮ್ಮ ನಮ್ಮ ರೂಪಗಳು ಮಾರಿಸಿಕೊಂಡಿರಬೇಕು ಅಣ್ಣ ರಾಜ ಅಗ್ರಗಣ್ಯ ತ್ರೈಜಗತ್ ಭೀಕರನಾದ ಅರ್ಜುನ ಅಗ್ರಜ ನಿನ್ನ ವಚನ ರಚನೆಯನ್ನು ಕೇಳಿ ಎಂದಗೆ ಸಂತೋಷವಾಯಿತು ಅರ್ಜುನ ಯಮನಂದನ ಆದರೆ ಆದರೆ ಮತ್ಸ್ಯ ನಗರದಲ್ಲಿ ನಮ್ಮ ರೂಪಗಳು ಯಾರಿಗೂ ತಿಳಿಯದಂತೆ ದಾವ ರೀತಿಯಿಂದ ಅಡಗಿಸಿಕೊಳ್ಳಬೇಕೆಂದರೆ ಅದು ದಾವ ರೀತಿ ಅಣ್ಣ ನಾನು ಕಂಕಾಚಾರಿ ಎಂಬ ನಾಮವನ್ನು ನೇಮಿಸಿಕೊಂಡು ವಿರಾಟನಲ್ಲಿ ಪಂಚಾಂಗ ಶಕುನ ಸಾಮಗ್ರಿಕ ಹೇಳುತ್ತಿರುತ್ತೇನೆ ತಮ್ಮಾರು ಹೋದರ ಅಣ್ಣ ಧರ್ಮನಂದನ ನೀನು ಅಶಿವಿಗೆ ತಡೆಯತಕ್ಕವನಲ್ಲ ಇದ್ದದ್ದು ಒಂದು ಕಾಲವನ್ನು ಕಳೆಯುವನೂ ಅಲ್ಲ ಖಂಡಿಯಾಗಿ ಅನ್ನ ಇರಬೇಕು ಆದ್ದರಿಂದ ಪಾಕ ಪ್ರಯತ್ನವಾದ ಅಡಿಗೆ ಎಮ್ಮಾಡುತ್ತಾ ಒಲಲನೆಂಬ ನಾಮವನ್ನು ನೇಮಿಸಿಕೊಂಡು ವಿರಾಟರಾಜನ ಭೋಜನ ಶಾಲೆಯಲ್ಲಿ ಅಡಿಗೆಯನ್ನು ಮಾಡುತ್ತಾ ಇರು ಆಗ್ರದ ನಿಮ್ಮ ಆಜ್ಞೆಗೆ ಪ್ರತಿ ಉತ್ತರ ಉಂಟೆ ತಮ್ಮ ಕಿರೀಟಿ ಆಗ್ರದ ನೀನು ಕರದಲ್ಲಿ ಬಳೆಗಳನ್ನಿಟ್ಟುಕೊಂಡು ಬೃಹನ್ನಳ ವೇಷವನ್ನು ಧರಿಸಿ ವಿರಾಟನ ಅಂತಃಪುರದಲ್ಲಿ ನಾಟ್ಯವನ್ನು ಕಲಿಸುತ್ತಾ ಇರು ಆಗ್ರದ ನಿಮ್ಮಿಷ್ಟಂತೆ ಆಗಲಿ ನಕುಲ ಸಹದೇವರು ತುರಗಗು ರಕ್ಷಕರಾಗಿರಲಿ ದ್ರೌಪದಿ ಪ್ರಾಣಪತಿ ನೀನು ವಿರಾಟನ ಅರಮನೆಯಲ್ಲಿ ವಿರಾಟನ ಹೆಂಡತಿಯಾದ ಸುಧಿಷ್ಣಾದೇವಿಗೆ ಕೆಳಲಂ ಹಾಕುತ್ತಾ ಪುಷ್ಪವನ್ನು ಮುಡಿಸುತ್ತಾ ಇರು ನೀವೈವರು ನಿಮ್ಮ ನಿಮ್ಮ ಕಾರ್ಯದಲ್ಲಿ ಜಾಗೃತರಾಗಿ ಮಾತು ಬಾರದಂತೆ ರಾಜಧಾನಿಯಲ್ಲಿ 1 ವರ್ಷ ಪೂರ್ತಿಯಾಗಿ ಕಾಲವನ್ನು ಕಳೆಯಬೇಕು ಜಾಗೃತಿಯಿಂದ ಮತ್ಸ್ಯ ನಗರಕ್ಕೆ ತೆರಳಿರೈ ಅನುಜಾದಿಗಳಿರ ಮೃಗೋಧರ ಅಣ್ಣ ಧರ್ಮನಂದನ ನಿನ್ನ ಗದೆಯನ್ನು ತೆಗೆದುಕೋ ಅಗ್ರಜ ಎಲ್ಲ ಕಿರೀಟಿ ಅಗ್ರಜ ನಿನ್ನ ಗಾಂಡೀವಿಯನ್ನು ಎಲ್ಲ ಸಾರಥಿ ದೇವಾ
ಈ ಬಾಣಗಳನ್ನು ಚಿಗರೆಯ ಚರ್ಮದಲ್ಲಿ ಹೆಣದ ಆಕಾರವಾಗಿ ಕಟ್ಟಿ ಈ ಸಮವೃಕ್ಷದ ಮೇಲೆ ಇರು. ಅನುಜಾದಿಗಳ ಈ ವೃಕ್ಷದ ಅಡಿದಾವರೆಯಲ್ಲಿ ಕುಳಿತು ಧ್ಯಾನವನ್ನು ತೊಳಲಿ ಬಳಲಿ ನಿನ್ನ ಪಾದ ಸನ್ನಿಧಿಗೆ ಬಂದು ಅರಿಕೆ ಮಾಡಿಕೊಳ್ಳುವುದೇನೆಂದರೆ ನಮ್ಮ ಬಿಲ್ಲು ಬಾಣಗಳು ನಮ್ಮ ಬಿಲ್ಲು ಬಾಣ ಬತ್ತಳಿಗೆ ಗದೆಯನ್ನು ನಿಮ್ಮ ವಶ ಮಾಡಿರುವೆವು ಜನನಿ. ಈ ಅಜ್ಞಾತವಾಸದೊಳು ನಮಗೆ ಯಾವುದೇ ವಿಧವಾದ ಎಡರು ಬಂದು ತೊಡರದಂತೆ ಕಾಪಾಡಿಕೊಂಡು ಬರಬೇಕು ಜನನಿ. ಈ ಬಿಲ್ಲು ಬಾಣಗಳು ಅನ್ಯರ ವಶವಾಗಬಾರದು, ಅರ್ಜುನನಿಗೆ ಮಾತ್ರ ವಶವಾಗಬೇಕು, ವಾಯುಸುತ ಭೀಮನಿಗೆ ಕೊಡಬೇಡ. ಪಂಚಭೂತಗಳ ಸಾಕ್ಷಿ, ಅಷ್ಟ ದಿಕ್ಪಾಲಕರ ಸಾಕ್ಷಿ ಶ್ರೀವರನುತ ಶ್ರೀ ಭೀಮೇಶನು ಬಂದ ಕಾಲಕ್ಕೂ ವಶವಾಗಬಾರದೆಂದು ಬೇಡಿಕೊಳ್ಳುವೆನು ತಾಯೇ. ನಮ್ಮೆಲ್ಲರನ್ನು ನೀನೇ ತಾಯೇ. ಗೌರವನಾದಿನೇ ಹೇಗೆ ಇದು ನ್ಯಾಯವೇ? ಅಹೋ ಧರ್ಮನಂದನ, ಪದಿ ಪದಿ ಎಂದ ನಿಮ್ಮನ್ನು ನಂಬಿದ್ದಕ್ಕೆ ನನ್ನ ಧರ್ಮಭೂಪತಿ, ನಾನೇ ನಿಮ್ಮ ಮಾತು ಮೀರಿ ಕುಳಿತರೆ ಯಾವ ದೇವತೆಗಳಾದ್ರೆ ಏನು ಮಾಡುವುದು? ಏಕೋ ನಿಮ್ಮ ಆಜ್ಞೆಯ ಮೀರಿದೆ ಮೀರಿದೆ ಬಳಿ ಬಳಿ ರೇ ಸಾರತಿ ಕಾಲದಲ್ಲಿ ನಿಮ್ಮೆಲ್ಲರನ್ನು ಎಲ್ಲ ಬುಧಬಲದ
ಇದು ಹಾಕಿರಲಿ. ಗೋಚಯಾತ್ರೆಗೆ ಬಂದ ಕೌರವ ನಮ್ಮುದಕ್ಕೆ ಎಂಬಿಗಿದ ಚಿತ್ರಸೇನನು ಕೂಡ ಯುದ್ಧಕ್ಕೆ ಹೋದ ಪಾರ್ಥನಿಗೆ ಬೆಂಬಲವಾಗಿ ಹೋಗಿ ಯಕ್ಷ ಚಿತ್ರನನ್ನು ಶಿಕ್ಷಿಸಿ ಅಂತರಿಕ್ಷಕ್ಕೆ ಓಡಿಸಿದವನು ನಾನು. ಅಣ್ಣ ಯಮಧಾತನೆ, ಇದು ಹಾಕಿರಲಿ. ಎಂದಕ್ಕೆ ಅರಣ್ಯದಲ್ಲಿ ದ್ರೌಪದಿಗೆ ಪರಿಪರಿಯಿಂದ ಭಂಗಪಡಿಸಿದ ದುಷ್ಟ ಸೈನ್ಯವನನ್ನು ರಥದ ಮುಂಭಾಗಕ್ಕೆ ಕಟ್ಟಿ ಅವಮಾನ ಮಾಡಿದವನು ನಾನು. ಆಹೋ ನೀತಿವಂತನೇ, ವನಿತಾಮಣಿಗಳಾದ ದ್ರೌಪದಿಗೆ ಪರಿಪರಿ ಸೌಗಂಧಿಕ ಪುಷ್ಪವನ್ನು ತರುವ ವೇಳೆಯಲ್ಲಿ ಜಟಾಸುರನನ್ನು ಕೊಂದವನು ನಾನು. ಕಾಮ್ಯ ಕವನದಲ್ಲಿ ಕಿಮ್ಮಿರನೆಂಬ ಧಾನ್ಯವನನ್ನು ಸಂಹರಿಸಿದವನು ನಾನು. ಬದರೆ ಎಂದಕ್ಕೆ ಜನನೀಯಾದ ಕುಂಜಿ ದೇವಿ ನೋಬಿ ವ್ರತ ಒಮ್ಮಾಡುವ ಕಾಲದಲ್ಲಿ ಸ್ವರ್ಗಕ್ಕೆ ಹೋಗಿ ಹರ್ಷ ಮೃಗವನ್ನು ತಂದವನು ನಾನು. ಧರ್ಮನಂದನ, ಮುರಹರಿಗೆ ಎದುರಾದ ಜರಾಸಂದನ ನಮ್ಮ ಸರ್ರನೆತ್ತಿ ಸಾವಿರ ಹೋಳು ಮಾಡಿ ಭೂಸುರರ ಭಯ ಬಾಧೆಯನ್ನು ಪರಿಹರಿಸಿದವನು ನಾನು. ಬಲಿರ ಭೂತ್ಯದೋಳ್ ಮಹಾಖ್ಯಾತನಂತೆ ಸೋತ ನೀಚಿವಂತನೇ, ಒಂದೊಂದು ಸಮಯದಲ್ಲಿ ಬಂದ ಕುಂದುಗಳನ್ನು ಪರಿಹರಿಸಿದ ಅನಿಲ ನಂದನನೆಂದು ತಿಳಿಯದೆ ಇದರೋ ಭೇದವು ಮುಡುಗಿ ಈ ಪರಿಯನ್ನು ನುಡಿಯಬಹುದೇ? ಅಹೋ ಯಮಘಾತನೆ, ಈ ವೃಕ್ಷದಲ್ಲಿರುವ ಆಯುಧಗಳು ಅರ್ಜುನನೊಬ್ಬನಿಗೆ ವಶವಾಗಬೇಕು, ನನಗೆ ವಶವಾಗಬಾರದೆಂದು ಹೇಳಿದೆಯಲ್ಲ. ಮಳೆ ಅಸಮರ್ಥನಲ್ಲ. ಈ ಬನ್ನಿ ಬುಡವ ಮೇಲೆ ಕೆಟ್ಟದಾದ ಗುಡ್ಡದ ಬನ್ನಿಯ ಮೇಲೆ ಗಸ ಗಸನೆ ಗಂಧವಂ ತೇದಿ ಅಂಗಾಂಗ ಕಣ್ಣಲೇ ಬಿಸುವ ಕಾರಣ ಬಂದರೆ ಈ ತನುರ್ಬಾಣಗಳು ಶ್ರೀ ವರಬಸವೇಶ್ವರನೇ ಕಾದಿರಲಿ. ಒಬ್ಬರಿಸಿ ವೀರ ಬಬ್ಬೆಯನ್ನಿಟ್ಟು ಅಷ್ಟತಿ ಪಾಲಕರನ್ನು ಲೆಕ್ಕಿಸದೆ ಉರುತರ ಆಚರಣೆಗಳನ್ನು ಮುಗಿಯುತ್ತೀನಿ. ಕಣವನ್ನು ತೀರಲಿದ್ದರೆ ಜಾಗೃತಿಯಿಂದ ಬರೆಯಲು ಆಗುತ್ತ. ಪರಾಕ್ರಮನಾದ ತಮ್ಮ ಅಸನ್ನುತ ಗುಣೋದ್ಧಾಮ, ಈ ಸಮಯದಲ್ಲಿ ನಿನ್ನ ಕೋಪವನ್ನು ಸಂತೈಸು. ಅದು ಯಾಕಂದರೆ ನೀನು ಕದನವೆಂದರೆ ಕಾಲಕ್ಕೆ ತರುವಿ, ಏನಾದರೂ ಅಪಾಯ ಸಂಭವಿಸಿದರೆ ನೀನು ಸೈರಿಸುವವನಲ್ಲವೆಂಬ ಭಯದಿಂದ ಗದೆಯನ್ನು ಕೊಡಬೇಡವೆಂದು ಹೇಳಿದನು. ಇಷ್ಟು ಮಾತ್ರಕ್ಕೆ ಎನ್ನ ಮೇಲೆ ಸಿಟ್ಟು ಏತಕ್ಕೆ? ತಮ್ಮ ಅಣ್ಣಾಧರ್ಮನಂದನ, ಈ ಅಜ್ಞಾತವಾಸವು ಪೂರ್ತಿಯಾದ ನಂತರ ಶ್ರೀಮಾನ್ ವೈಕುಂಠವಾಸಿಯಾದ ಶ್ರೀಕೃಷ್ಣನ ದಯದಿಂದ ಹಸ್ತಿರಾವತಿಯ ಸೌಭಾಗ್ಯವನ್ನು ಧರ್ಮದಿಂದ ಕೈಗೂಡಿಸಿಕೊಳ್ಳಬೇಕು. ತಮ್ಮ, ನಾವೈವರು ಅರಗಿನ ಮನೆಯಲ್ಲಿ ದಗ್ಧವಾಗುವ ಕಾಲದೋಳು ನಮ್ಮೈವರ ಪ್ರಾಣವನ್ನು ಕಾಪಾಡಿದ ತೀರನು ನೀನು. ನೀನೇ ಈ ಸಮಯದ ಈ ಬರಿ ಕುಳಿತು ಕೋಪವನ್ನು ತಾಳಿದರೆ ನಿನ್ನಗೆ ಏಳುವವರಾರು? ಋಖೋದರ, ನಿನ್ನ ನುಡಿದವರು ಗಂಭೀರ. ಅಹೋ ಪರಮಾಧಯ ಭರಿತನಾದ ಅಣ್ಣಯ್ಯ, ತಮ್ಮ ಭೀಮಸೇನ ಸರ್ವ ಅಪರಾಧಗಳನ್ನು ಮನ್ನಿಸು. ಇನ್ನು ಮೇಲೆ ಅಜ್ಞಾತವಾಸದಲ್ಲಿ ನೀವು ಹೇಳುವ ಹಾಗೆ ಕೇಳಿಕೊಂಡು ಇರಬೇಕು ಅಣ್ಣ. ರಾಜ
ಎನ್ನ ಬಯಲು ನಾಟಕದ ಗುರುಗಳಾದ ಶ್ರೀ ಎಚ್ ಎಂ ಬೊಂಬಯ್ಯ ವಂದವಗಲಿ ಸ್ವಾಮಿನವರಿಗೂ ನಮ ನಮಃ. ಎನ್ನ ಜಾಲಿ ಆಳು ಗ್ರಾಮದ ಸರ್ವ ಸಭಾಧ್ಯಕ್ಷರು ನಮ ನಮಃ. ಜನಮನ್ನವ ಪಟು ತರದಿಲ್ ಪ್ರಭಾ ಪಡಲ ದಂಡ ಚಟುಲ ತರ ಸಿಂಹ ಸಜ್ಜನ ಇಂದ ಚಟ್ಟಡಾಕೃತಿ ಎಂದೇ ಬರುವ ಬೇಡಿಕೆ ಕೆಟ್ಟಿಡಲ್ ಮುರಿದು ಶಬ್ದ ಪಡದೊಕ್ಕಡ ಪ್ರಕಟ ಹಿಂದಿ ತಿಂಗಳು ಕುಟಿಲ ಗತಿಯಿಂದ ತುಡಿಸಡಿಯಿಲ್ಲದೆ ಕುಕ್ಕಟ ಪ್ರಾಯನಂತೆ ನಡೆಸುವ ಆರ್ಚಿಟದ ಬಡರೋತ್ತಡಿಯ ಒಗ್ಗಾಟದ ಭರಣೆಯಿಂದ ಬಂದ ಅದಟ ವೈರಿಯ ವಿಡಿಪಗೆ ದಾವಾಗ್ನಿ ಪ್ರಾಯ ನಂದರೆಂದು ಕೇಳುವ ಬಡರೋ ದಿಡಲಾದ ನೀನು ದಾವನಲೆ ಸೇವಕ ಸಮುದ್ರದೋಳು ಒಪ್ಪುವ ಜಲವನ್ನು ಒಂದು ಮಾಡಿ ಸಿಖೋ ಈ ಉಗುರು ಕೊನೆಯಲ್ಲಿ ನಿಲ್ಲಿಸುವ ಮಹಾಸಮರ್ಥ ಹಾಗೂ ಬಾಬುರೇ ಜಗದ್ವಲಯದೊಳ ಮಿಗಿಲೆಂದು ಹೊಗಳಿಸುವ ಏಕೈಕ ರಾಜಪುತ್ರ ಪವಿತ್ರ ಈ ರಾಜನ ಮೋಹ ಸಾಗರಕ್ಕೆ ಜಯವಾಕೃತಿಯಂತೆ ಮೆರೆಯುವ ಎಲ್ಲಾ ಸಾರಥಿ ಮೃಡರಾಯನ ಪೂಜಿಪ ಎಡಬಿಡದೆ ಸಡಗರ ಆನಂದ ಮಂದಿರ ಬಲ ಅಂಗಿದ ಬಳಿರಿಯ ಗಂಡುಗಳಿ ಕೆಕೆ ರಾಜನ ಪೌತ್ರ ರಥಕಾರನ ಪುತ್ರ ಮಾಳವಿ ಅಮ್ಮನವರ ಗರ್ಭದೋಳು ಉದ್ಭವಿಸಿದ ಮಧ್ಯಕ್ಕೆ ಬಂದ ಕಾರಣವೇನೆಂದು ಕೇಳಿದೆಯಾ? ನಮ್ಮ ಭಾವನಾದ ವಿರಾಟ ಭೂಪಾಲನು ಸಕಲ ರಾಜರಿಗೆಲ್ಲ ಕಪ್ಪವನ್ನು ಕೊಡುತ್ತಿದ್ದ ಅದನ್ನ ಕಂಡು ಸೌರಾಷ್ಟ್ರದ ದೇಶಾಧಿರಾಜರೆಲ್ಲ ತೆಲೆಬಾಗಿಸಿ ಯಾವ ರಾಜರಿಗಿಂತ ಅಧಿಕವಾಗಿ ಮೆರೆದು ತದ್ರಾಜರು ಛಿದ್ರಯುತರಾಗಿ ಸೌಖ್ಯದಿಂದ ಇರುತ್ತೀವಿ. ಸಾರಥಿ ನಮ್ಮ ಆದ್ರ ಜಾತೆಯನ್ನು ಕಂಡು ಬಹಳ ದಿವಸಗಳಾದವು ಅಕ್ಕಯ್ಯನ ಪಾದಗಳಿಗೆ ಮುಕ್ತಿ ಬಲ ಕಾಣಿಕೆ ನೋಡಿಕೊಂಡು ಸುಧಿಷ್ಣ ಅಕ್ಕನವರ ದರ್ಶನಾರ್ಥವಾಗಿ ಬರೋಣವಾಯಿತು. ಸಾರಥಿ ಶ್ರೀ ಜನ ಬಂದ ಸಂಗತಿ ಬರಿ ಬರಿದೆಯಲ್ಲ ಈ ಸಾರಥಿ ಎನ್ನದನ್ನು ನುಡಿಲಾಯಿತು. ಸಾಯಿ
ನಮ್ಮ ಆಗ್ರಜಳಾದ ಸುಧಿಷ್ಠಾ ದೇವಿಯ ಬಳಿಗೆ ಪ್ರಜ್ವಲಿಸಿ ಬರದಕ್ಕೆ ದುರಗತನ ಬಂದಿಚು. ತಡ ಮಾಡದೆ ಆ ಕೈಗಳರ ಮಂದಿರಕ್ಕೆ ರಥವನ್ನು ಬಿಡುವಂತ ನಾನು ಸಾರಿದೆ. ಪ್ರಬುದ್ಧನಾದ ಎಲೈ ದೂತ ದೇವ, ಇದು ಏನು ವಿಪರೀತ? ಅದು ಏನು ದೇವ? ನಮ್ಮ ಆಗ್ರಹಜಳಾದ ಸುನಿಷ್ಠ ದೇವಿಯ ಸಭಾಸ್ಥಾನವೇ ಒಂದೊಂದು ರೀತಿಯಾಗಿ ಕಾಣುವುದಲ್ಲ. ಹೌದು ದೇವ, ಬಹಳ ಮಂದಿ ಸಾರಥಿ ಭೂಪತಿ ಅಬಬಬಬ ಎತ್ತ ನೋಡಿದರ ಮುತ್ತಿನ ಗೊನೆಗಳಿಂದ ಮರಗದ ತೆನೆಗಳಿಂದ ನೀಲಮಣಿ ನನ್ನ ಕಟ್ಟಿನಿಂದ ಸಾಂದ್ರತರವಾಗಿ ಪರಿಶೋಭಿಸುತ್ತಿರುವುದಲ್ಲ. ಎಲಾ ಸಾರಥಿ ಭೂಪತಿ, ನಾನೊಂದು ಆಜ್ಞೆಯ ಮಾಡುವೆ, ಇತ್ತ ಬರುವಂತನಾಗು. ವೀರಾದಿವೀರ ಕೀಚಕ ಮಹಾರಾಜನು ಬಂದು ಮಹಾದ್ವಾರದ ಮುಂಭಾಗದಲ್ಲಿ ನಿಂತಿರುವನೆಂದು ನಮ್ಮ ಆಗ್ರಹಜಳಾದ ಸುಧಿಷ್ಠಾ ದೇವಿಗೆ ತಿಳಿಸುವಂತ ನಾವು ಸೂತ್ರ ಸುಗುಣ ಪ್ರಖ್ಯಾತ. ನಮೋ ನಮೋ ಅಕ್ಕಯ್ಯ. ಓ ಅಕ್ಕಯ್ಯ, ನಿಮ್ಮ ಪುತ್ರನಾದ ಉತ್ತರನು, ಪುತ್ರಿಯಾದ ಉತ್ತರೆಯು, ನಮ್ಮ ಭಾವನಾದ ವಿರಾಟ ಭೂಪಾಲನು ಮತ್ತು ನಿಮ್ಮ ಪ್ರಜಾ ಪರಿವಾರವೆಲ್ಲ ಕ್ಷೇಮವೇ ನಮ್ಮ ಅಗ್ರಜೆ. ಅಕ್ಕಯ್ಯ, ಹೌದು ಅಗ್ರಜೆ. ಅಕ್ಕಯ್ಯ, ಅದೇನು ಚೆನ್ನಾಗಿ ಹೇಳು ಅಗ್ರಜ. ಸರ್ವರೂ ಕ್ಷೇಮದಿಂದ ಇರುವೆವು ತಮ್ಮನೇ. ಅಕ್ಕಯ್ಯ, ನೀನು ನಿನ್ನ ತಮ್ಮಂದಿರ
ಪ್ರಜಾ ಪರಿವಾರವು ಸರ್ವರು ಕ್ಷೇಮನಂದ ಇರುವರೆಯದು ಕೀಚಕಾಂತ್ರಣಿ ಭೀಮಣಿ ಅಕ್ಕಯ್ಯ ತಮ್ಮಯ್ಯ ನಾನು ನನ್ನ ತಮ್ಮಂದಿರು ಮತ್ತು ನಮ್ಮ ಪ್ರಜಾ ಪರಿವಾರವೆಲ್ಲವೂ ಇಂದಿನವರೆಗೂ ನಿಮ್ಮ ಪಾದಂತ ಕರುಣದಿಂದ ಸುಕ್ಷೇಮವಾಗಿರುವೆವು ಅಂದ್ರಜೆ ಅಕ್ಕಯ್ಯ ಆದರೆ ನಿಮ್ಮ ದರ್ಶನ ಆಶೀರ್ವಾದಗಳಿಲ್ಲದೆ ಬಹಳ ದಿವಸಗಳಾದವು ಆದ ಕಾರಣ ಬಂದೇನೋ ಅಕ್ಕಯ್ಯ ಒಡ ಹುಟ್ಟಿದವನಿಗೆ ಅಕ್ಕಯ್ಯ ಅದಾವ ಮಾತನ್ನು ಹೇಳುವೆ ಅಂದ್ರಜೆ ಅಕ್ಕಯ್ಯ ಕೃಷ್ಣ ದೇವಿ ಅಕ್ಕ ಸುಧಿಷ್ಣ ಆಕೂರವನು ನನ್ನ ಸಂದರೆ ಏನು ಮಾಡುವನು ಅಗ್ರಜೆ ಅಕ್ಕಯ್ಯ ಬಲವಿದ್ದಲ್ಲಿ ಬಲು ವಿರೋಧವನ್ನು ಮಾಡಬಾರದು ಅದು ಯಾತಕ್ಕೆಂದರೆ ದಿಟ್ಟಾದಿ ದಿಟ್ಟ ಈ ನಿನ್ನ ತಮ್ಮ ಕೀಚಕಾಗ್ರಣಿ ಎಂಬ ಹೆಸರನ್ನು ಕೇಳಿದ ಮಾತ್ರದೊಳೆ ಅವ ಚಪ್ಪನ್ನಾರು ದೇಶಾಧಿಪರು ಆರಂಭಿಸುವರು ಅಕ್ಕಯ್ಯ ತಪ್ಪುವ ಕಡುಗಲಿ ವಿಕ್ರಮನಾದ ಎನಗೆ ಆ ಕೌರವನೆಂಬ ಅದವನು ಸರಿಕಟ್ಟಾನೆ ಪರ ರಾಜರಿಗೆ ಕುಮ್ಮಕ್ಕು ಕೊಟ್ಟಾನೆ ವಿರಾಟನ ಮೇಲೆ ಹಗೆಯನ್ನು ತೊಟ್ಟಾನೆ ಅಕ್ಕಯ್ಯ ಇನ್ನು ಈ ಭೂಮಿಯ ಮೇಲೆ ಜೀವಿಸುವುದೇ ಅಗ್ರಜೆ ನಿಮ್ಮ ಪಾದ ಅಂತ ಕರುಣ ಬಂದಿರಲಿ ಎದುರು ಬಂದ ವೈರಿಗಳನ್ನು ಬರೆದ ಅಗ್ರಜೆ ಅಯ್ಯ ಇದು ಹಾಗಿರಲಿ ಎನ್ನ ದೇಹವು ಮಾರ್ಗಾಯಾಸದಿ ಬಹುಪ್ರಾಯಾಸಗೊಂಡಿರುವುದು ಆದ್ದರಿಂದ ಸ್ವಲ್ಪ ಜಲವನ್ನು ತೆಗೆದುಕೊಡುವೆಯ ಅಯ್ಯ ಅಗ್ರಜೆ ನಿನ್ನ ಇಷ್ಟದಂತೆ ಆಗಲಿ ಅಗ್ರಜ ಮೆಣಿಕಲ್ ಅಂಗಡಿ ಶರಣಪ್ಪ ಇವರು ಭೀಮರ ಪಾತ್ರ ಮಾಡಿದಂತೆ ಒಂದು ಗುಲಾಬಿ ಯಾರ ಮತ್ತು ಕೀಚಕನ ಪಾತ್ರ ಮಾಡಿದಂತೆ ಒಂದು ಗುಲಾಬಿ ಯಾರವನ್ನು ಮಹಾನ್ ಪ್ರಕಾರ ಮಾಡಿದ್ದಾರೆ ಅಮ್ಮ ಸೈರಂದ್ರಿ ಮನೆಯೊಳಗೆ ಏನು ಮಾಡುತ್ತಿರುವೆ ಸುವರ್ಣ ಪಾತ್ರ ಸ್ವಲ್ಪ ತೆಗೆದುಕೊಂಡು ಬಾರೆ ಅಮ್ಮಯ್ಯ ಯಾವ ಬಂಗಾರ ತಂದಿ ಅಲ್ಲ ಮೋ ಗ್ಲಾಸ್ ಅಕ್ಕಯ್ಯ ಚಂದ್ರ ಬಿಂಬವದನೆಯೋ ಆ ಚಂದ್ರನಲ್ಲಿ ಕಳಂಕ ಉಂಟು ಈಕೆ ಯಕ್ತದಲ್ಲಿ ಸ್ವಲ್ಪವಾದ ಆರತಿ ಅಬಬಬಬಬ ಏನು ಚಕ್ರ ವಾಕದ್ವಯಂಗಳು ಏನು ತಾಮರೆಯ ಮಲ್ಲಿಗೆಯೋ ಏನು ಬಂಗಾರದ ಕಳಸವೋ ಸಾರಥಿ ತುಂಬಿದ ಮುಖ ಅಗಲಾದ ಹಣೆ ಹಣೆ ತುಂಬ ಚಂದ್ರಭಟ್ಟು ಮುಖಕ್ಕೆ ಮುತ್ತಿಕ್ಕುವಂತಹ ಕೂದಲು ಕೂದಲಿಗೆ ತಕ್ಕಂತ ಮುಡಿ ಮುಡಿಗೆ ತಕ್ಕಂತ ಮೈಕಟ್ಟು ಮೈಕಟ್ಟಿಗೆ ಸಾರಥಿ ಶೃಂಗಾರ ಕಟ್ಟಿದ ಬಾಲಕಿಯಂತೆ ಮಣ್ಣಿನಿಂದ ಮಾಡಿದ ಬಂಟ ಬೊಂಬೆಯಂತೆ ಸಾರಥಿ ಈ ಸುಂದರ ಸ್ತ್ರೀಯಳ ಬಗ್ಗೆ ಒಂದಿಂದೊಮ್ಮೆ ಹೇಳುವೆ ಚಿತ್ತ ಬಿಟ್ಟು ಕೇಳು ಎಲ್ಲಾ ಸಾರಥಿ ಸೃಷ್ಟಿಕರ್ತನಾದ ಬ್ರಹ್ಮನು ಈ ವಿಂಡಾಮಣಿಯನ್ನು ಸೃಷ್ಟಿಸಬೇಕಾದ್ರೆ ಅದೆಷ್ಟು ದಿನ ಕಷ್ಟಪಟ್ಟಿರುವನೋ ಏನೋ ಎಲ್ಲ
ಎಲ್ಲಾ ಸಾರಥಿ ಭೂಪತಿ ಈಕೆಯ ಮುಖವ ಒಂದು ಸಾರಿ ದೃಷ್ಟಿಸಿ ನೋಡುವೆನು ಕಿಂ ಕುಂಥಲಂ ಕಿಂ ರತ್ನಂ ಕಿಂ ನಾಧಿಕಂ ಕಿಂ ಮುಖಂ ಕಿಂ ಮದನಂ ಎಲ್ಲಾ ಸಾರಥಿ ಇದರ ಅರ್ಥವೇನೆಂದರೆ ಅದು ಏನು ದೈವ ಅಬಬಬಬಬಿ ಏನು ಕಣ್ಣು ದೃಶ್ಯಗಳು ಏನು ಮುಖವ ಏನು ಈ ಸುಂದರ ಸ್ತ್ರೀಯರ ಎಲ್ಲಾ ಸಾರಥಿ ಇಂಥ ರೂಪವತಿಗಳಾದ ಸ್ತ್ರೀಯರನ್ನು ಚತುರ್ದಶಂಗಳಲ್ಲಿಯೂ ನಾನು ಕಾಣೆನು ಎಲ್ಲಾ ಸಾರಥಿ ಇವಳ ಕಣ್ಣುಗಳು ಸಮುದ್ರದಂತೆ ಕಣ್ಣು ರೆಪ್ಪೆಗಳು ಸಮುದ್ರದ ತೆರೆಗಳಂತೆ ಈಕೆಯ ಮುಂಗುರುಗಳನ್ನು ಕಂಡು ಬ್ರಹ್ಮನು ನೇತ್ರವೆಂಬ ಕಮಲದ ಮೇಲೆ ಕುಳಿತಂತೆ ಎಲ್ಲ ಸಾರಥಿ ಈಕೆಯ ಉಂಗುರು ಕೂದಲು ಎಡದಲ್ಲಿ ಬಲದಲ್ಲಿ ಚಲಿಸಾಡುತ್ತಬ್ಬಬ್ಬನ್ನ ಮನೆ ಸೂರೆಗೊಂಡಿತು ಎಲ್ಲ ಸಾರಥಿ ಈಕೆಯ ಜಡೆಯಂ ಕಂಡು ಆದಿಶೇಷನ ಪಿತ್ತ ನೆತ್ತಿಗೇರಿ ತದ್ವೇಗವಂ ತಡೆಯಲಾರದೆ ಅಡಗಿಕೊಂಡನು ಎಲ್ಲ ಸಾರಥಿ ಇವಳ ತುಟಿಗಳಂ ಕಂಡು ತೊಂಡೆ ಹಣ್ಣು ನಾಚಿ ಊರೊಳಗೆ ತನ್ನ ಮಗವಂ ತೋರಿಸಲಾರದೆ ಸರ್ರನು ತನ್ನ ಗಿಡದ ಬುಡದಲ್ಲಿ ಅವಿತು ಬೀಳಿತು ಅಪ್ಪ ಅಕ್ಕಯ್ಯ ರಮೇ ಗಿರಿಗೆ ಶಾರದೆ ಶಕ್ತಿ ಚಿತ್ರವೇ ಗಾದಿ ನಾಯಕಿಯರೇ ಮಹಾ ರೂಪವತಿಯರೆಂದು ಹೇಳುತ್ತಾರೆ ಅಕ್ಕಯ್ಯ ಇದಾದರೆ ಈ ಸುಂದರ ಸ್ತ್ರೀಯಳು ದಾರಿ ನನಗೆ ತಿಳಿಯದಾಗಿದೆ ವಿರಾಟನ ಕಂತೆ ಬಿಡಿ ಚೆನ್ನ ಮನದ ಚಿಂತೆ ಅಯ್ಯ ಹೌದು ಅಕ್ಕಯ್ಯ ಸಹಜವಾಗಿ ಹೇಳಬೇಕು ಹೌದು ಅಕ್ಕಯ್ಯ ಆಗ್ರಜೆ ನಿನ್ನ ದರ್ಶನ ಮಾಡಲಿಕ್ಕೆ ಅಕ್ಕಯ್ಯ ಹಾಗಾದರೆ ನೀನು ಸ್ತ್ರೀಯರನ್ನು ನೋಡಿದನಲ್ಲ ಅಕ್ಕಯ್ಯ ಯಾತಕ್ಕೆ ಕೇಳಬಾರದು ಅಗ್ರಜೆ ನನಗೆ ಆ ಸ್ತ್ರೀಯರು ಇಷ್ಟವಾಗಿರುವಳಲ್ಲ ಅಕ್ಕಯ್ಯ ನನಗೆ ಇಷ್ಟ ಆದರೆ ನೀನು ನನ್ನ ವಶ ಮಾಡಿಕೊಡಲೇಬೇಕು ಅಗ್ರಜೆ ಅಕ್ಕಯ್ಯ ಹೌದು ಅಗ್ರಜೆ ಸಹಜವಾಗಿ ವಶ ಮಾಡಿಕೊಡಬೇಕು ನೀನು ಕರೆಸಿಲ್ಲ ಅಕ್ಕಯ್ಯ ನಾನು ನೋಡಿರುವೆನಲ್ಲ ಅಗ್ರಜೆ ಕಣ್ಣಿನಿಂದ ನೋಡಿದ ಭ್ರಮಿಸಿದ ಮಾತ್ರಕ್ಕೆ ನೀನು ಕೇಳಬಾರದು ಯಾತಕ್ಕೆ ಅಗ್ರಜೆ ಅಕ್ಕಯ್ಯ ಅದೇನು ಚೆನ್ನಾಗಿ ಹೇಳು ಅಗ್ರಜೆ ಬಾರ